ನಾನು ಚಿಕ್ಕನಿರ್ಬೇಕಾದ್ರೆ ಇದು ಇಲ್ಲಿ ಪ್ರತಿ ವರ್ಷ ಬರ್ತಾ ಇದೆ. ಕಳೆದ ಕೆಲವೊಂದು ವರ್ಷದಲ್ಲಿ ನಾನು ಬರಲಿಲ್ಲ, ಬಟ್ ಭಾವನ್ ಕೈಯಿಂದ ಯಾವತ್ತೂ ಕೇಳ್ತಾ ಇದ್ದೆ ಅಟ್ ಇಲ್ಲಿ ನಾವು ಪೂರ್ತಿ ಚೇಂಜ್ ಮಾಡ್ತಾ ಇದ್ವಿ, ಪೂರ್ತಿ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ. ಸೊ ಹೆಂಗೆ ಮಾಡಿರ್ಬೋದು ಅಂತ ಅನ್ನೋದು ಭಾಳ ಕುತೂಹಲ ಇತ್ತು ನನಗೆ. ಬಟ್ ಇಲ್ಲಿ ಬಂದು ನೋಡಿದಾಗ ಪೂರ್ತಿ ಎಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿ, ಇತ್ತೀಚೆಗೆ ದೇವಸ್ಥಾನಗಳು ಭಾಳ ಕಡಿಮೆ ಇದೆ ಈ ಸ್ಟೈಲಲ್ಲಿ, ಈ ಹಳೆಯ ಸ್ಟೈಲಲ್ಲಿ ಮಾಡುವಂಥ ಪ್ರತಿ ಎಲ್ಲೂ ನಾನು ನೋಡಿಲ್ಲ ಅಟ್ಲೀಸ್ಟ್. ಇದು ಬಹಳ ಹೊಸದಾಗಿ ಮತ್ತೆ ನಮ್ಮ ಏನೋ, ನೀವು ತಮಿಳ್ನಾಡುಗೆಲ್ಲ ಹೋದರೆ ಈ ಥರ ಎಲ್ಲ ನೋಡೋಕೆ ಸಿಗುತ್ತೆ ನಮಗೆ, ಕಲ್ಲಲ್ಲಿ ಮಾಡಿರುವಂತಹ ಏನೋ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಪು ಮಾರಿಗುಡಿಗೆ ಕಿಂಜಪ್ಪನಾಗ ವರ್ಷ ವರ್ಷ ಬರೋದಿತ್ತ ಪಪ್ಪನೊಟ್ಲ ಅವರು ತಾವಕ್ಕ ಅಕ್ಕನ ಭಾವನೆ ಇಲ್ಲ ಬರ್ನಾಗ ಏಪಲ ಮಾರಿಗುಡಿ ಬರಪಿನ ಪ್ರತೀತಿ ಅಂಕಲ್ನ ಇತ್ತೆ ಕಂಪ್ಲೀಟ್ ಆಯ್ತಾ ನಕ್ಷಿನೇ ಪೂರ ಚೇಂಜ್ ಆತಂದ್ರು. ಐ ಥಿಂಕ್ ವಾಸುದೇವ್ ಶೆಟ್ರು ಎನ್ನ ಭಾವ ಆರ್ನ ಒಂಜಿ ಮುಂದೊಡತ ತನ್ನಡು ಆರು ಮಲ್ತಿನ ಪಂಡ ಸುಮಾರು ವರ್ಷದ ದಿಂಚಿ ಮೋಸ್ಟ್ಲಿ ಆರು ಖಾಲಿ ಅರ್ನ ಮಂಡೇಡು ಒಂದೇ ಬಲ್ತೊಂದು ದೇವಸ್ಥಾನ ನೇತ್ ಪೋರ್ಲು ಮಲ್ಪೋಲಿ ಒಂದು. ಆ್ಯಂಡ್ ಇನ್ನು ತೂವನಾಗ ಭಾರಿ ಖುಷಿ ಆಗ್ಬಿಟ್ಟು ದೇಪಂಡ ನಮ್ಮ ಪುರಾತನ ಕಾಲದ ಇಂಚ ಕಲ್ಲದನೇ ದೇವಸ್ಥಾನ ಅವಡು ಐತ ಕೆಲವು ಡಿಸೈನ್ ಪ್ರ ತಮಿಳ್ನಾಡು ಪುರ ಪೋಂಡ ನಮ್ಮ ಐಟೆ ಪುರ ತೂರೆ ತಿಕ್ಕೊಂಡಂಕ್. ಬಟ್ ಇತ್ತಿದ ಕಾಲದ ನಮ್ಮ ದೇವಸ್ಥಾನ ಮಲ್ತನಲ್ಲ ಖಾಲಿ ಕಾಂಕ್ರೀಟೆ ಮಲ್ತದ ಮುಗಿಪವ ಪೂರ ಕಡೆ ಇಟ್ಲ. ಬಟ್ ಇನ್ನು ಒಂದು ಪುರ ಈತು ಪುರ ಪೊರ್ಲು ಮಲ್ತದ ಮಲ್ತಿನ ತೂವನಾಗ ಭಾರಿ ಭಾರಿ ಖುಷಿ ಆಗ್ಬಿಟ್ಟು ದಿನ ದೇವಸ್ಥಾನ ಇತ್ತನ ಇಂಚ ಒಪ್ಪೋಡು ಪಡ ಕಲ್ಲಡೆ ದೇವಸ್ಥಾನ ಮಲ್ಪೋಡೆ ಅವಲ್ಲ ಅವಲ್ಲ ಈ ಕೆಂಪು ಕಲ್ಲಡ್ ಮಲ್ತಿನ ಮಾರ್ಬಲ್ ಸ್ಟೋನ್ ಮಲ್ತಿನ ಲೈಕ್ ಹಿಲ್ಕಲ್ ರೆಡ್ ಸ್ಟೋನು ಐಟ್ ಗರ್ಭಗುಡಿ ಮಲ್ತಿನ ಭಾರಿ ಪೊರ್ಲು ಆದಂದು ಪೂರ ಪೂರ ಮುಗಿಯನಾಗ ನನ್ನ ಐತು ಪೊರ್ಲು ಲೋಜನ ಬಂದು ಓಡು ಪೂರ ಅಮ್ಮನೇ ಪ್ರೇರಣೆ ಬಂದು ಅನ್ಸೋಡು ಹೆಡ್ಡೆ ಆಡ್ಬೋರಲ್ಲ. ಥ್ಯಾಂಕ್ ಯು. ಸೊ ಈ ದೇವಸ್ಥಾನ ಇಷ್ಟು ದೊಡ್ಡದಾಗ ಕಟ್ತಾ ಇದ್ದಾರೆ. ಈ ದೇವಸ್ಥಾನ ಕಟ್ಟೋಕ್ಕೆ ಬರೀ ಏನೋ ನಾಲ್ಕು ಜನ ಐದು ಜನ ಕೋಟಿಗಟ್ಟಲೆ ಹಾಕಿ ಮಾಡ್ತಿರೋವಂಥ ದೇವಸ್ಥಾನ ಅಲ್ಲ ಇದು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿಬಿಟ್ಟು ಕಟ್ತಿರೋಂಥ ಒಂದು ದೇವಸ್ಥಾನ. ಹಾಗೆ ಯಾರು 9,999 ರೂಪಾಯಿ ಕೊಡ್ತಾರೆ ಅವರು ಒಂದು ಕಮಿಟಿಗೆ ಜಾಯಿನ್ ಆಗ್ತಾರೆ. ಇವರು ಕಾಪು ಅಮ್ಮನ ಮಕ್ಕಳು ಅಂತ ಒಂದು ತಂಡಕ್ಕೆ ಜಾಯಿನ್ ಆಗ್ತಾರೆ. ಈ ಥರ 99,999 ಜನ ಇವರು ಈ ಕಮಿಟಿಯಲ್ಲಿ ಸೇರಬೇಕು ಅನ್ನೋದು ಇಲ್ಲಿಯ ಒಂದು ಏನು ಟ್ರಸ್ಟ್ ಇದೆ ಅವ್ರದ್ದು ಒಂದು ಆಸೆ. ಸೊ ಕರ್ನಾಟಕದ ಎಲ್ಲ ಜನರು ಈ ಕಮಿಟಿಗೆ ಸೇರ್ಬೋದು ಆ್ಯಂಡ್ ಇದರಲ್ಲೂ ಭಾಗಿಯಾಗ್ಬೋದು. ಈ ಸುಮಾರು ವರ್ಷದಿಂದ ಓಡ್ತಾ ಇದೆ. ಅವ್ರು ಮಾತಾಡಿದಷ್ಟು ಚೆನ್ನಾಗಿ ಮಾತಾಡೋಕ್ಕೆ ನಮ್ಗೆ ಬರಲ್ಲ ದೇವಸ್ಥಾನದ ಬಗ್ಗೆ. ನಾನು ಸಿನಿಮಾದ ಬಗ್ಗೆ ಇನ್ನೂ ಬೇಕಾದ್ರೆ ಮಾತಾಡ್ಬೋದು. ಬಟ್ ಅಂದರೆ ಹಿ ಇಸ್ ಗೀವನ್ ಹಿಮ್ಸ್ ಅಂದರೆ ಲಾಸ್ಟ್ ಐ ಥಿಂಕ್ 2-3 ಇಯರ್ಸಿಂದ ಬರೀ ಇದ್ರ ಬಗ್ಗೆ ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು. ಅವ್ರ ತಲೆಯಲ್ಲಿ ಬರೀ ಇದೇ ಓಡ್ತಾ ಇದೆ. ಆಮೇಲೆ ಅವರು ಅವ್ರ ಸಂಘಟನೆನೂ ಹಂಗೆ ಇದೆ ಇವಾಗ. ಅಂದರೆ ಈ ದೇವಸ್ಥಾನಕ್ಕೋಸ್ಕರ ಐ ಥಿಂಕ್ ಜಗತ್ ಎಲ್ಲ ಕಡೆಯೂ ಅವರು ಒಮ್ಮೆ ಒಂದು ಸುತ್ತು ಮಾಡ್ಕೊಂಡು ಹೋಗಿ ಬಂದರು ಅವರು ಆಲ್ರೆಡಿ. ನನಗೆ ಇವಾಗ ಕುತೂಹಲ ಏನಂತಂದರೆ ಪೂರ್ತಿ ಎಲ್ಲ ಮುಗ್ದಾಗ ಇದು ಹೆಂಗೆ ಕಾಣಿಸುತ್ತೆ ಆವಾಗ ಬಂದು ನೋಡೋಕ್ಕೆ ಇಷ್ಟಪಡ್ತೀನಿ. ಆವಾಗ ಐ ಥಿಂಕ್ ಪೂರ್ತಿ ಕರ್ನಾಟಕದವ್ರು ಎಲ್ಲರೂ ಒಮ್ಮೆ ಬಂದು ನೋಡಿ ಹೋಗಬೇಕು. ಯಾಕಂದರೆ ಇಲ್ಲಿ ನೋಡೋಕ್ಕೆ ಸಿಗೋಲ್ಲ ನಿಮಗೆ ಹೊಸದಾಗಿ ಮಾಡಿರೋಂತಹ ದೇವಸ್ಥಾನಗಳಲ್ಲಿ. ಡೆಫಿನೆಟ್ಲಿ ಈ ಥರದ್ದು ಪ್ಲ್ಯಾನಿಂಗ್ ಆಗಲಿ ಅಥವಾ ಈ ಥರದ್ದೊಂದು ಡೆಡಿಕೇಶನ್ನಲ್ಲಿ ಮಾಡಿರುವಂತಹ ದೇವಸ್ಥಾನ ನಿಮ್ಗೆ ನೋಡೋಕ್ಕೆ ಸಿಗೋಲ್ಲ ನಿಮಗೆ. ಹೌದು ಹಾಂ ಅನ್ನೋದು ಅದೆಲ್ಲ ನಿಮಗೆ. ನೀವು ಇತ್ತೀಚೆಗೆ ನೀವು ಯಾವುದೇ ದೇವಸ್ಥಾನ ಮಾಡಿದ್ರು ನಾರ್ಮಲಾಗಿ ಕಾಂಕ್ರೀಟ್ ಹಂಗೆ ಹಿಂಗೆ ಈ ಥರನೇ ಮಾಡ್ತಾರೆ. ಬಟ್ ಈ ಹಳೆ ಸ್ಟೈಲಲ್ಲಿ ನಾನು ಮಾಡಿದ್ದು ನೋಡಿಲ್ಲ ನಾನು ಯಾವತ್ತು. ಎಲ್ಲರೂ ಒಮ್ಮೆ ಬಂದು ದೇವಸ್ಥಾನ ರೆಡಿ ಆದಾಗ ಎಲ್ಲರೂ ಬಂದು ಹೋಗಿ ಒಮ್ಮೆ ಎಲ್ಲ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗಿ.